Hello, good morning friends, good morning students. Ivattina topic basic electricity alli namage next topic bandittu conductor, insulator and semiconductor. Idra bagge na tilkonu illi tanka navu atoms, nucleus idra bagge ella na tilkondiddivi. Iga conductor, insulator matte semiconductor bagge na tilkolta hogana. What is conductor? ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಅದಕ್ಕೆ ವಾಹಕಗಳು ಅಂತ ಕರಿತೀವಿ. ಈ ಪದ ನೀವು ಆಲ್ರೆಡಿ ನೀವು ಕೇಳಿರ್ಬೋದು. ವಾಹಕಗಳು ಏನು ಮಾಡುತ್ತೆ? ವಾಹಕಗಳು ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಅರಿಯಕ್ಕೆ ಬಿಡು ಅಂತ ಏನು ಹೇಳ್ತಾರೆ. ಎ ಕಂಡಕ್ಟರ್ ಇಸ್ ಎ ಮೆಟೀರಿಯಲ್ ದಟ್ ಹ್ಯಾಸ್ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪರ್ಮಿಟಿಂಗ್ ಎಲೆಕ್ಟ್ರಾನ್ಸ್ ಟು ಮೂವ್ ಟು ಈಸಿಲಿ. ಎಲೆಕ್ಟ್ರಾನ್ಸ್ ಅಂದರೆ ಕರೆಂಟನ್ನು ಈಸಿಯಾಗಿ ಅರಿಯಕ್ಕೆ ಬಿಡುವಂಥ ಯಾವುದೇ ವಸ್ತುಗಳಿರುತ್ತೆ ಆ ವಸ್ತುಗಳನ್ನ ನಾವು ಕಂಡಕ್ಟರ್ ಅಂತ ನಾವು ಕರಿತೀವಿ. ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು 2-3 ಎಲೆಕ್ಟ್ರಾನ್ಸ್ಗಳು ನಮಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ಇದಕ್ಕೆ ಎಕ್ಸಾಂಪಲ್ಸ್ ಯಾವ್ದಾಗ ಬರುತ್ತೆ? ವಾಹಕಗಳಿಗೆ ಯಾವ್ದ್ಯಾವುದು ಎಕ್ಸಾಂಪಲ್ಸ್ ಬರುತ್ತೆ ಅಂದಾಗ, ಒಂದು ಕರೆಂಟನ್ನು ಅರಿಯಬಿಡುವಂಥ ಪ್ರತಿಯೊಂದು ವಸ್ತು ಕೂಡ ಈ ಕಂಡಕ್ಟರ್ಗೆ ನಮಗೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ಒಂದು ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್, ಗೋಲ್ಡ್, ಐರನ್, ಈ ರೀತಿಯಾಗಿ ಪ್ರತಿಯೊಂದು ವಸ್ತು ಕೂಡ ನಮಗೆ ಕಂಡಕ್ಟರ್ ಆಗಿ ಸಿಗುತ್ತೆ. ಇದು ಕಂಡಕ್ಟರ್ ಅಂದರೆ ಇಷ್ಟೇ, ವಾಹಕಗಳು ಅಂತ ನಾವು ಕರಿತೀವಿ. ಈ ವಾಹಕಗಳು ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಅರಿಯೋಕ್ಕೆ ಈಸಿಯಾಗಿ ಅರಿಯೋಕ್ಕೆ ಬಿಡುತ್ತೆ ಅಂಥ ವಸ್ತುಗಳನ್ನ ನಾವು ಕಂಡಕ್ಟರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಇನ್ಸುಲೇಟರ್. ಇನ್ಸುಲೇಟಿಂಗ್ ಇನ್ಸುಲೇಟರ್ ಅಂತ ನಾವು ಕರಿತೀವಿ, ಇನ್ಸುಲೇಟರ್ಸ್. ಈ ಇನ್ಸುಲೇಟರ್ ಅಂದರೆ ಏನು ಅಂದಾಗ, ತನ್ನ ಮೂಲಕ ಕನ್ನಡದಲ್ಲಿ ನಾವು ಹೇಳಬೇಕು ಅಂದರೆ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಅರಿಯೋಕ್ಕೆ ಬಿಡೋದೇ ಇಲ್ಲ ಅಂಥ ವಸ್ತುಗಳನ್ನ ನಾವೇನು ಹೇಳ್ತೀವಿ, ಇನ್ಸುಲೇಟರ್ಸ್ ಅಂತ ನಾವು ಕರಿತೀವಿ. ಆ್ಯನ್ ಇನ್ಸುಲೇಟರ್ ಈಸ್ ಎ ಮೆಟೀರಿಯಲ್ ದಟ್ ಹ್ಯಾಸ್ ಫ್ಯೂ ಇಫ್ ಎನಿ ಫ್ರೀ ಎಲೆಕ್ಟ್ರಾನ್ಸ್ ದಟ್ ರೆಸಿಸ್ಟ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಕರೆಂಟನ್ನು ಅರಿಯೋದಕ್ಕೆ ಬಿಡೋದೇ ಇಲ್ಲ ಅಂಥ ವಸ್ತುಗಳನ್ನ ನಾವೇನು ಹೇಳ್ತೀವಿ, ಇನ್ಸುಲೇಟರ್ಸ್ ಅಂತ ನಾವು ಕರಿತೀವಿ. ಎಕ್ಸಾಂಪಲ್, ಏರ್, ರಬ್ಬರ್, ಪ್ಲಾಸ್ಟಿಕ್, ಪೇಪರ್ಸ್, ಇವ್ಯಾವುದರಲ್ಲಿ ಎಲೆಕ್ಟ್ರಿಸಿಟಿ ನಮಗೆ ಪಾಸ್ ಆಗೋದಿಲ್ಲ ಅಂಥ ವಸ್ತುಗಳನ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ಕ್ಯಾಟಗರಿ ಇದೆ, ಇನ್ನೊಂದು ಕ್ಯಾಟಗರಿ ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಸೆಮಿ ಕಂಡಕ್ಟರ್ಸ್ ಅಂತ ನಾವು ಕರಿತೀವಿ. ಈ ಸೆಮಿ ಕಂಡಕ್ಟರ್ಸ್ ಅಂದರೆ ಏನು ಅಂದಾಗ, ಸಿಂಪಲಾಗಿ ಏನು ತಿಳ್ಕೊಬೇಕು ಅಂತಂದರೆ, ಇದರಲ್ಲಿ ಈ ಒಂದು ವಸ್ತುವಿನಲ್ಲಿ ಈ ಒಂದು ಮೆಟೀರಿಯಲಲ್ಲಿ ಕಂಡಕ್ಟರ್ನ ಗುಣ ಹಾಗೆ ಇನ್ಸುಲೇಟರ್ನ ಗುಣ ಎರಡೂ ಕೂಡ ಇರುತ್ತೆ. ಏನು ಹೇಳ್ತಾರೆ, ಏ ಸೆಮಿ ಕಂಡಕ್ಟರ್ ಈಸ್ ಎ ಮೆಟೀರಿಯಲ್ ದಟ್ ಹ್ಯಾಸ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬೋತ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಕಂಡಕ್ಟರ್ ಮತ್ತು ಇನ್ಸುಲೇಟರ್ನ ಎರಡೂ ಗುಣಗಳನ್ನ ಹೊಂದಿರುವಂಥ ಯಾವುದೇ ವಸ್ತುಗಳಿದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ, ಸೆಮಿಕಂಡಕ್ಟರ್ಸ್ ಅಂತ ನಾವು ಕರಿತೀವಿ. ಒಂದು, ಸೆಮಿಕಂಡಕ್ಟರ್ಸಲ್ಲಿ ಕರೆಂಟನ್ನು ಅರಿಯಕ್ಕೆ ಬಿಡುತ್ತೆ, ಹಾಗೆ ಕರೆಂಟನ್ನು ರೆಸಿಸ್ಟ್ ಕೂಡ ಮಾಡ್ತಾ ಇರುತ್ತೆ. ಇಂಥ ವಸ್ತುಗಳನ್ನ ನಾವೇನು ಹೇಳ್ತೀವಿ, ಸೆಮಿಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್, ಡಯೋಡ್, ಟ್ರಾನ್ಸಿಸ್ಟರ್ಸ್ ಇವೆಲ್ಲವೂ ಕೂಡ ಇದನ್ನು ನಾವು ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ಸ್ಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಈ ಡಯೋಡ್ಸ್ಗಳು ಮತ್ತು ಟ್ರಾನ್ಸಿಸ್ಟರ್ಸ್ಗಳನ್ನ ಇದನ್ನು ಸೆಮಿಕಂಡಕ್ಟರ್ಸ್ ಅಂತ ನಾವು ಕರಿತೀವಿ. ಒಂದು ಇದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು 4 ಎಲೆಕ್ಟ್ರಾನ್ಸ್ ಇರುತ್ತೆ, ಇನ್ಸುಲೇಟರ್ಸಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ, ಹಾಗೆ ನಮಗೆ ಕಂಡಕ್ಟರ್ಸಲ್ಲಿ 2-3 ಎಲೆಕ್ಟ್ರಾನ್ಸ್ ಇರುತ್ತೆ. ಹೀಗಾಗಿ ಕಂಡಕ್ಟರ್ ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಈಸಿಯಾಗಿ ಪಾಸ್ ಮಾಡುತ್ತೆ. ಹಾಗಾಗಿ ಇನ್ಸುಲೇಟರ್ಸ್ ತನ್ನ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡೋದೇ ಇಲ್ಲ, ಹಾಗೆ ಸೆಮಿಕಂಡಕ್ಟರ್ಸು ಕರೆಂಟನ್ನು ಪಾಸ್ ಮಾಡುತ್ತೆ, ಹಾಗೆ ರೆಸಿಸ್ಟ್ ಕೂಡ ಮಾಡ್ತಿರುತ್ತೆ, ಅಪೋಸ್ ಕೂಡ ಮಾಡ್ತಿರುತ್ತೆ. ಇದಿಷ್ಟು ಇನ್ಸುಲೇಟರ್, ಕಂಡಕ್ಟರ್ ಮತ್ತು ಸೆಮಿಕಂಡಕ್ಟರ್ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದು. ಓಕೆನಾ, ಥ್ಯಾಂಕ್ ಯು.